ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಅಂದ್ಬಿಟ್ಟು ನಾನು ಶೃಂಗೇರಿಗೆ ಹೋಗಿದ್ದೆ. ನಾವು ಈ ಸಲ ಕಾರಲ್ಲಿ ಬೇಡ ಅಂದ್ಬಿಟ್ಟು SRS ಬಸ್ ಬುಕ್ ಮಾಡಿದ್ವಿ. ಇಲ್ಲಿಂದ 10:30 ಇತ್ತು ಬೆಂಗಳೂರಿಂದ, ಬೆಳಿಗ್ಗೆ 7 ಗಂಟೆಗೆಲ್ಲ ಶೃಂಗೇರಿಗೆ ರೀಚ್ ಆದ. ಇದು ನೋಡಿ, ಹೋಗಬೇಕಾದ್ರೆ ಮಾರ್ನಿಂಗು ವ್ಯೂ ಎಷ್ಟು ಚೆನ್ನಾಗಿದೆ. ಇನ್ನಾದರೂ ಸಮ್ಮರ್ ಇದ್ದರೂ ಕೂಡ ಅಲ್ಲಿ ಈ ಥರ ಫ್ಲಾಗ್ ಬೀಳುತ್ತೆ. ಅದಾದಮೇಲೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. 9:30 ಆಗಿತ್ತು. ಅಲ್ಲಿ ಅಕ್ಷರಾಭ್ಯಾಸಕ್ಕೆ 10 ಗಂಟೆಯಿಂದ 12:30 ತನಕ ಇದೆ. ಈಗ 2 ವರ್ಷದಿಂದ ಕೋವಿಡ್ ಇರೋದಕ್ಕೆ ನಾನು ಅಕ್ಷರಾಭ್ಯಾಸ ಮಾಡಿರ್ಸೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಯದುವೀರಿಗೆ ಇನ್ನು ಜೂನಿಂದ ಅವನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಈಗಲೂ ಹೋಗ್ತಾನೆ, ಬಟ್ ಅದಕ್ಕೆ ನಾವು ಒಂದು ಹಂಗೆ ಅಕ್ಷರಾಭ್ಯಾಸ ಮಾಡ್ಕೊಬಂದ್ರಾಯ್ತು ಅಂತ ಹೇಳಿ ಹೋಗಿದ್ವಿ. ಇವತ್ತು ಯದುವೀರಿಗೆ ಅಕ್ಷರಾಭ್ಯಾಸ ಮಾಡಿಸೋಕೆ ಬಂದಿದ್ವಿ ಶೃಂಗೇರಿಗೆ. ಈಗ 2 ವರ್ಷದಿಂದ ಕೋವಿಡ್ ಇರೋದಕ್ಕೆ ಮಾಡಿಸಿರಲಿಲ್ಲ. ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಕೆ ಬಂದಿದ್ವಿ, ಬಂದು ಶೃಂಗೇರಿ ಮಟ್ಟಕ್ಕೆ ಹೋಗೋಣ. ನಾವು ಹೋದ ತಕ್ಷಣ ಇಲ್ಲಿ ಎಂಟ್ರೆನ್ಸ್ ಆದಮೇಲೆ ನಾವು ಯಾವ ಪೂಜೆ ಮತ್ತು ಏನು ಮಾಡಿಸ್ತಾ ಇರ್ತೀವಿ ಅಂತ ಇಲ್ಲಿ ಅವರು ಒಂದು ರಶೀದಿ ಕೊಡ್ತಾರೆ. ಮತ್ತು ನಮ್ಮ ಆಧಾರ್ ಕಾರ್ಡು ಅಥವಾ ಇಲ್ಲಾಂದರೆ ಪ್ಯಾನ್ ಕಾರ್ಡ್ ಅವ್ರಿಗೆ ನಾವು ತೋರಿಸ್ಬೇಕು. ಯಾಕಂದರೆ ಈಗ ವ್ಯಾಕ್ಸಿನೇಷನ್ ಆದವ್ರಿಗೆ ಒಳಗಡೆ ದೇವಸ್ಥಾನದಲ್ಲಿ ಪರ್ಮಿಷನ್ ಇದೆ. ಹೀಗಾಗಿ ನಮ್ಮ ಎರಡೂ ವ್ಯಾಕ್ಸಿನೇಷನ್ನು ಆಧಾರ್ ಕಾರ್ಡ್ ಮೇಲೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಆಧಾರ್ ಕಾರ್ಡ್ ನಾವು ಕಂಪಲ್ಸರಿ ತೊಗೊಂಡು ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ. ಇದೇ ನೋಡಿ ಒಳಗಡೆ ಶೃಂಗೇರಿ ಶಾರದಾಂಬೆಗೆ ಎಂಟ್ರೆನ್ಸು. ಇಲ್ಲಿ ಹೋಗಬೇಕಾದ್ರೇ ನೋಡಿ 2 ಎಲಿಫೆಂಟು ನಿಂತಿದ್ವು. ಅವು ಎಲ್ಲರಿಗೂ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಷ್ಟು ತೊಗೊಂಡ್ಬಿಟ್ಟು ಆಶೀರ್ವಾದ ಮಾಡ್ತಾ ಇರ್ತೇವೆ. ಅಷ್ಟೇನೂ ರಶ್ ಇರಲಿಲ್ಲ ನಾವು ಹೋದಾಗೆ. ಇಲ್ಲಿ ನೋಡಿ ಹೋಗ್ತಾ ಇದ್ದಾನೆ ಯದುವೀರು ಅವ್ರ ಪಪ್ಪನ ಜೊತೆ. ಅಕ್ಷರಾಭ್ಯಾಸ ಮಾಡೋದು ಹಾಲು ಈಗ ಓಪನ್ ಮಾಡಿದ್ದಾರೆ ಅಂತ, ಒಂದು 2 ಮಂತ್ಸ್ ಆಯಿತು. ಲಕ್ಲಿ ನಮಗೆ ಅದು ದೇವ್ರ ದಕ್ಷಿಣ ಕೂಡ ಚೆನ್ನಾಗಿ ಆಯಿತು. ಇಲ್ಲಿ ನಾವು ಅಕ್ಷರಾಭ್ಯಾಸಕ್ಕೆ 500 ಪೇ ಮಾಡಬೇಕು. ಅವರು ನಮಗೆ ಒಂದು ಸ್ಲೈಡ್ಸು ಮತ್ತು ಒಂದು ಪೆನ್ಸಿಲ್ ಕೊಡ್ತಾರೆ. ಹಿಂದ್ಗಡೆ ಶಾರದಾಂಬೆ ಫೋಟೋ ಇದೆ ಅದರಲ್ಲಿ ನೋಡಿ, ಇದೆ ಯದುವೀರ್ ಹಿಡ್ಕೊಂಡಿದ್ದಾನೆ ನೋಡಿ. ಇದಾದಮೇಲೆ ಇದೆ ಅಕ್ಷರಾಭ್ಯಾಸ ಮಂಟಪ. ಇಲ್ಲಿ ಒಳಗಡೆ ನಾವೆಲ್ಲ ಕೂತ್ಕೋಬೇಕು, ತುಂಬ ಕ್ಲೀನ್ ಇದೆ. ಅದಕ್ಕೆ ನಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಇದೆ ಅಂದ್ಬಿಟ್ಟು ನಾವು ಆನೆ ಹತ್ರ ಆಶೀರ್ವಾದ ತೊಗೋಕೆ ಹೋದ್ವಿ ನೋಡಿ. ಇಲ್ಲಿ ಯದುವೀರು ಆಶೀರ್ವಾದ ಮಾಡ್ತು ಎಲಿಫೆಂಟು. ಅದಾದಮೇಲೆ ನಿಧಿಗೆ ಅವಳಿಗೆ ಕೂಡ ನಾನು ಎಲಿಫೆಂಟು ಆಶೀರ್ವಾದ ಮಾಡಿಸಿದೆ. ಸ್ವಾಮೀಜಿಯವರು ಬಂದಿದ್ದರು. ಇದೇ ಹಾಲು ಅಕ್ಷರ ಮಂಟಪದು. ಇಲ್ಲಿ ಅವ್ರೇನು ಮಾಡ್ತಾರೆ, ದಂಪತಿಗಳೂ ಇಬ್ಬರನ್ನು ಒಟ್ಟಿಗೆ ಕೂಡಿಸ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಅವರು ನಮಗೆ ಅಕ್ಕಿ ತಟ್ಟೆ ಕೊಡ್ತಾರೆ, ಅಕ್ಕಿ ತಟ್ಟೆ ಒಳಗೆ ಒಂದು ಅರಿಶಿನ ಬೋಟ್ ಕೊಡ್ತಾರೆ, ಒಂದು ಕಾಯಿನ್ ಕೂಡ ಇರುತ್ತೆ. ಅದನ್ನು ನಾವು ಸಾಲಾಗಿ ಕೂತ್ಕೊಂಡು ಅವ್ರಿಗೆ ನಾವೇನು ರಿಶಿದ್ಧಿ ಮಾಡಿಸಿರ್ತೇವಲ್ಲ ಅಕ್ಷರಾಭ್ಯಾಸದ್ದು, ಅವ್ರಿಗೆ ನಾವು ಕೊಡಬೇಕು. ಅದ್ರ ಮೇಲೆ ಅವರು ನಮಗೆ ಅಕ್ಕಿ ತಟ್ಟೆ ಕೊಡ್ತಾರೆ. ಅದಾದಮೇಲೆ ಅವರು ಹೇಳ್ತಾರೆ ಮಂತ್ರಗಳನ್ನು, ನಾವು ಮಕ್ಕಳ ಕಲೆ ಬರೆಸ್ಬೇಕು. ಸಾಲಾಗಿ ಕೂತ್ಕೊಂಡಿದ್ದೆ ನೋಡಿ, ಯದುವೀರು ಕೂಡ ಕೂತ್ಕೊಂಡಿದ್ದ ನೋಡಿ. ಈಗ ಅವರು ಹೇಳಿದ್ದು ಅದನ್ನು ನಾವು ಮಕ್ಕಳ ಕೈಲೇ ಬರೆಸ್ಬೇಕು. ಶ್ರೀ ಶ್ರೀ ಭಗವದ್ಗೀತಾ ಫೋಟೋ ಪಾಪ ಶ್ರೀ ಶ್ರೀ
ನಾವು ಇಬ್ಬರು ಕೂಡಿ ಯದುವೀರಿಗೆ ಬರೆಸ್ತಾ ಇದ್ವಿ. ಅದಾದಮೇಲೆ ಇದನ್ನೆಲ್ಲ ಆದಮೇಲೆ ನಾವು ದೇವಿ ದರ್ಶನಕ್ಕೆ ಹೋಗ್ತಾ ಇದ್ವಿ ನೋಡಿ, ಶಾರದಾಂಬೆ ದರ್ಶನಕ್ಕೆ. ಅಲ್ಲೇ ಇದೆಲ್ಲ ಪಕ್ಕದಲ್ಲೇ ಒಂದು ಗಣೇಶನ ದೇವಸ್ಥಾನ ಕೂಡ ಇದೆ. ಅದಾದಮೇಲೆ ನಾವು ಫಿಶ್ಗೆ ಮಂಡಕ್ಕಿ ಹಾಕ್ಬೇಕಂತ ಹೇಳಿ ಹೊರಟ್ವಿ. ತುಂಬಾ ಫಿಶ್ ಇದೆ ಇಲ್ಲಿ. ಇದರಲ್ಲಿ ಒಂದು ಶಾರದಾಂಬೆದು ಮೆಚ್ಚಿಂದು ಒಂದು ಫಿಶ್ ಇದೆ ಅಂತೆ. ಅದಕ್ಕೆ ಒಂದು ಗೋಲ್ಡು ಮೂಗ್ಬಟ್ ಹಾಕಿ ಅವರು ಈ ದೇವಸ್ಥಾನದವರು ಇಲ್ಲಿ ಬಿಟ್ಟಿದ್ದಾರಂತೆ. ಅಲ್ಲಿ ಒಬ್ಬರು ಹೇಳ್ತಾಯಿದ್ರು ನಮಗೆ, ಅದು ಯಾರ ಕಣ್ಣಿಗೆ ಕಾಣಿಸುತ್ತೆ ಪ್ರತ್ಯಕ್ಷ ಶಾರದಾಂಬೆನೇ ಕಾಣಿಸಿದೆ ಹಾಗೆ ಅಂತೆ. ಅದು ಈಗ ಜಾಸ್ತಿ ಜನ ಇದ್ದಾಗೆ ಬರಲ್ಲ ಅಂತೆ. ಇಲ್ಲಿ ನೋಡಿ, ಎಲಿಫೆಂಟ್ ಹತ್ತಿರ ಮತ್ತೆ ನಾವು ನಿಂತ್ಕೊಂಡ್ಬಿಟ್ಟು ಫೋಟೋ ಶೂಟ್ ಮಾಡಿಕೊಂಡ್ವಿ. ಅದಾದಮೇಲೆ ಅನ್ನಪ್ರಸಾದ, ಅವರು ಬಿಸಿಬೇಳೆ ಬಾತು, ಕರ್ಡ್ ರೈಸು, ಸ್ವೀಟ್ ಪೊಂಗಲ್ ಕೊಟ್ಟಿದ್ದರು ನೋಡಿ. ತಟ್ಟೆ ಎಷ್ಟು ಇಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಜೋಡಿಸಿಬಿಟ್ಟು, ಎಷ್ಟು ಕ್ಲೀನ್ ಇದೆ ಪ್ರಸಾದ. ನಾವು ಅದಕ್ಕೇ ಅಲ್ಲೇ ಶೃಂಗೇರಿ ಒಳಗೆ ಅನ್ನಪ್ರಸಾದ ಮಾಡಿಬಿಟ್ಟು ಮತ್ತು ನಾವು ವಾಪಸ್ಸು ಅವತ್ತೇ ಮಧ್ಯಾಹ್ನ ನಾವು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮತ್ತು ಮಧ್ಯಾಹ್ನ 3 ಗಂಟೆಗೆ ವಾಪಸ್ಸು ಬಸ್ ಇತ್ತು. ನಾವು ಮತ್ತೆ ರಿಟರ್ನು ಧರ್ಮಸ್ಥಳದಲ್ಲಿ ಹಾಲ್ಟ್ ಮಾಡಬೇಕಂತಂದ್ಬಿಟ್ಟು ಹೋಗ್ತಾಯಿದ್ವಿ. ಇದು ಇನ್ನೂ ಶೃಂಗೇರಿ ಶಾರದಾಂಬೆ ನೋಡಿ, 2:30 ಕ್ಲೋಸ್ ಅಂತೆ. ನಾವೀಗ ರೂಮು ಬಿಟ್ಟು ಹೋಗ್ತಾಯಿದ್ವಿ.
ನಾವು ಶೃಂಗೇರಿ ಶಾರದಾಂಬೆನೆ ದರ್ಶನ ಆಯಿತು. ಈಗ ನಾವು ಇಲ್ಲಿ ರೂಮ್ ಚೆಕ್ಔಟ್ ಮಾಡ್ತಾ ಇದ್ವಿ. ರೂಮ್ ಚೆನ್ನಾಗಿತ್ತು, ಕ್ಲೀನ್ ಆಯಿತು. ಈಗ ನಾವು ಮುಂದೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೇಳಿ ಹೋಗ್ತಾ ಇದ್ವಿ. ನೋಡೋಣ, ಬನ್ನಿ ತೋರಿಸ್ತೀನಿ ನಿಮಗೂ, ದರ್ಶನ ಮಾಡೋಣ. ಇವತ್ತು ಬ್ರಿಡ್ಜು ತುಂಬ ಚೆನ್ನಾಗಿದೆ ಇದು. ಇಲ್ಲಿ ನಾನು ಒಂದು ಹೋಗಿ ಹಾಗೆ ನಾನು ನನ್ನ ಮಗಳು ಒಂದೆರಡು ರೌಂಡ್ ಹಾಕ್ಕೊಂಡು ಸುತ್ತಾಡ್ಕೊಂಡು ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಇದು. ನೀವು ಕೂಡ ಆ ದೇವಸ್ಥಾನಕ್ಕೆ ಹೋದರೆ ಪಕ್ಕದಲ್ಲೇ ಇದೆ ಇದು ಬ್ರಿಡ್ಜು ನೋಡಿ. ಇಲ್ಲಿ ಹಿಂದ್ಗಡೆ ಸಮರ್ ಇದ್ರೂ ಇಷ್ಟು ಒಳ್ಳೆ ನೇಚರ್ ಇದೆ ನೋಡಿ. ನೋಡಿ, ನಾವು ಸಾಯಂಕಾಲ 6 ಗಂಟೆಗೆ ಧರ್ಮಸ್ಥಳಕ್ಕೆ ಬಂದ್ವಿ. ಬಂದ ತಕ್ಷಣ ನಾವು ಅಲ್ಲಿ ಸ್ಪೆಷಲ್ ದೇವ್ರದ ಟಿಕೆಟ್ ತೊಗೊಂಡ್ಬಿಟ್ಟು ದೇವ್ರ ದರ್ಶನವೂ ಕೂಡ ಬೇಗನೆ ಆಗಿಬಿಡ್ತು. ಮತ್ತು ಅಲ್ಲೇ ಪ್ರಸಾದ ಊಟ ಮಾಡಿ ಬೆಳಗ್ಗೆ ಮಾರ್ನಿಂಗು ಮತ್ತೆ ನಾವು ಧರ್ಮಸ್ಥಳ ಮಂಜುನಾಥನಿಗೆ ಮತ್ತೆ ದರ್ಶನ ಮಾಡಿದ್ವಿ ಮಾರ್ನಿಂಗು. ಬೆಳಗ್ಗೆ ಹೊತ್ತು ಅಷ್ಟು ಏನು ಜಾಸ್ತಿ ಅಲ್ಲಿ ಬೆಳಿಗ್ಗೆ ಎದ್ದಿರಗೋಸ್ಕರ ಮಾರ್ನಿಂಗ್ ಬಿಸಿಲಿತ್ತು. ಅದಾದಮೇಲೆ ಅಷ್ಟೇನು ಅಲ್ಲಿ ಜಾಸ್ತಿ ಕಾಡಿದ್ದಿದ್ದಕ್ಕೆ ಅಷ್ಟು ಬಿಸಿಲೇನು ಅನಿಸಲ್ಲ. ಇದು ನೋಡಿ, ಬೆಳಿಗ್ಗೆ ನಾನು ದೇವ್ರ ದರ್ಶನ ಮಾಡಿದ್ದು. ದೇವಸ್ಥಾನ ಎದುರುಗಡೆ ಆನೆಗಳು ನಿಂದಿರ್ತಾವೆ, ಅದು ಲಕ್ಷ್ಮಿ ಅಂದ್ಬಿಟ್ಟು. ಆ ಲಕ್ಷ್ಮಿಗೆ ಒಂದು ಮಗುವಾಗಿದೆ ಅಂತೆ, ಶಿವಾನಿ. ನಾನು ಆ ಶಿವಾನಿ ಫೋಟೋ ತೊಗೋಬೇಕಂದ್ರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿಯಾಗಿತ್ತು, ಅದಕ್ಕೆ ನಾನು ಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೊರಟ್ವಿ. ಮತ್ತು ಬಸ್ಸಲ್ಲಿ ನನ್ನ ಮಗನಿಗೆ ಯದ್ವಿರಿಗೆ ಬಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾವು ಎಲ್ಲ ಅವನಿಗೆ ತೋರಿಸ್ಕೋತು. ಅದಾದಮೇಲೆ ಧರ್ಮಸ್ಥಳದಲ್ಲಿ ಕಾರ್ ಮ್ಯೂಸಿಯಂ ಇದೆ, ನಮ್ಗೆ ಸ್ವಲ್ಪ ಹೊತ್ತು ಟೈಮ್ ಇತ್ತು, ಅದಕ್ಕೆ ನಾನು ಕಾರ್ ಮ್ಯೂಸಿಯಂಕ್ಕೂ ಕೂಡ ಕರ್ಕೊಂಡು ಹೋದೆ ಅವನಿಗೆ ಯದ್ವಿರಿಗೆ. ಅದಾದಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋದ್ವಿ. ಕುಕ್ಕೆದಿಂದಲೇ ಯಾವಾಗಲೂ ಲಾಸ್ಟ್ ಕುಕ್ಕೆಗೆ ಹೋಗಬೇಕಂತೆ, ಕುಕ್ಕೆದಿಂದ ಮನೆಗೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ ಅಲ್ಲಿ ಜನ, ಅದಕ್ಕೆ ನಾವು ಕುಕ್ಕೆ ಲಾಸ್ಟು ಹೋಗಿದ್ವಿ ನೋಡಿ. ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ನೋಡಿ, ಅಡಿಕೆ ಹಾಕಿದ್ರು ಅವರು ಒಣಗಿಸೋಕ್ಕೆ. ಇದೆ ನೋಡಿ ಅಡಿಕೆ, ಅಲ್ಲಿ ಜಾಸ್ತಿ ಧರ್ಮಸ್ಥಳ ಕಡೆ ಸಿರ್ಸಿ ಕಡೆ ಅಡಿಕೆ ಜಾಸ್ತಿ ಬೆಳೀತಾರೆ. ಇಲ್ಲಿ ಮ್ಯೂಸಿಯಂ ಪಕ್ಕದಲ್ಲೇ ಅವರು ದೇವಸ್ಥಾನದವರು ಹಾಕಿದ್ರು ಅದು ನೋಡಿ. ಇದು ಒಣಗಿಸಿಬಿಟ್ಟು ಇದನ್ನು ಮತ್ತೆ ಅವರು ಪುಡಿ ಮಾಡ್ತಾರಂತೆ. ಅದಾದಮೇಲೆ ಧರ್ಮಸ್ಥಳದಲ್ಲಿ ಇದು ಗೋಶಾಲೆ ಮಾಡಿದ್ದಾರೆ ಅವರು, ಹೆಗಡೆಯವರು. ನಾವು ಇಲ್ಲಿನೇ ಇದ್ವಿ ಈ ಲಾಡ್ಜಲ್ಲಿ. ಲಾಡ್ಜ್ ಅಂತ ಏನು ಅಲ್ಲಲ್ಲ, ಯಾತ್ರಿ ನಿವಾಸ ಅಂತಾರೆ ಅಲ್ಲಿ. ಆ್ಯಕ್ಚುಲಿ ನಾವು ಆನ್ಲೈನ್ ಬುಕ್ ಮಾಡಿದ್ವಿ ಅಂತಂದ್ಬಿಟ್ಟು ರೂಮ್ ಸಿಕ್ಕಿದ್ವಿ. ಇಲ್ಲಪ್ಪ ಅಂದರೆ ಜಾಸ್ತಿ ಈಗ ರಜೆ ಇರೋದಕ್ಕೆ ಮಕ್ಕಳಿಗೆ ರೂಮೇ ಸಿಗಲ್ಲ. ಅಲ್ಲಿ ತುಂಬ ಕ್ಲೀನ್ ಇತ್ತು, ತುಂಬ ಕ್ಲೀನ್ ಮೇಂಟೈನ್ ಮಾಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ಆಮೇಲೆ ನಾವು ಏನಾದರೂ ದೇವಸ್ಥಾನಕ್ಕೆ ಕೊಡಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ, ಈಗ ಇಲ್ಲೇ ಒಂದು ಎಲ್ಲೆಲ್ಲಿ ಹೋಟೆಲಲ್ಲಿ ಅಂದರೆ ಯಾತ್ರಿ ನಿವಾಸದಲ್ಲಿ ಇರ್ತೀವಲ್ಲ, ಅಲ್ಲೇ ಒಂದು ಎ ಟಿ ಎಮ್ ಥರ ಮಾಡಿದ್ದಾರೆ. ಯಾವ ಪೂಜೆಗೆ ಏನು ಕೊಡಬೇಕು ಅಲ್ಲೇ ನಾವು ಅಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದು ಹೊರಗಡೆ ನೋಡಿ. ಅದಾದಮೇಲೆ ನಾವು ಕುಕ್ಕೆಗೆ ಹೊರಟ್ವಿ. ಕುಕ್ಕೆದಲ್ಲಿ ಹೋಗಿಬಿಟ್ಟು ನಾವು ಒಂದು ಪೂಜೆ ಮಾಡಿಸಿದ್ವಿ ಇರಲಿ ಅಂದ್ಬಿಟ್ಟು. ವೀರ್ ಹುಟ್ಟಿದ ಮೇಲೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ಒಂದು ನಾವು ನಾಗದೇವತೆ ಒಂದು ಪೂಜೆ ಮಾಡಿಸಿದ್ವಿ ಕುಕ್ಕೆದಲ್ಲಿ. ಅದಾದಮೇಲೆ ನಾವು ಹೋಗೋದ್ರೆ 1:30 ಆಗಿತ್ತು, ತುಂಬ ಬಿಸಿಲಿತ್ತು. ಅಲ್ಲಿ ಪ್ರಸಾದಕ್ಕೆ ತುಂಬಾ ಕ್ಯೂ ಇತ್ತು, ಅದಕ್ಕೋಸ್ಕರ ನಾವು ಅಲ್ಲೇನು ಪ್ರಸಾದ ತೊಗೊಳ್ಳಿಲ್ಲ, ಹೊರಗಡೆನೆ ಊಟ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಬೆಂಗಳೂರು ಬಸ್ಸು ಹತ್ತಿಬಿಟ್ವಿ. ಬೇಡ ಅಂದ್ಬಿಟ್ಟು ರಿಸರ್ವೇಷನ್ ಮಾಡಿಸಿರಲಿಲ್ಲ, ಇರಲಿ ಎಲ್ಲ ನೇಚರ್ ನೋಡ್ಕೊಂಡು ಹೋಗೋಣಂತ. ಲಕ್ಕಿ ಅಂದರೆ ಕಾಡಾನೆ ನಮ್ಮ ಬಸ್ ಮುಂದೆನೇ ಬಂದು ನಿಂತ್ಕೊಂಡ್ಬಿಡ್ತು. ಅಷ್ಟರಲ್ಲೇ ನಾನು ಬೇಗನೆ ಹಿಡಿಯೋ ಮಾಡಿದೆ, ಅವ್ರಿಗೆ ಹೇಳಿದೆ ಬಸ್ನವ್ರಿಗೆ. ಇಲ್ಲ ಮೇಡಮ್ ಬೇಗ ಹೋಗೋಣ ಅಂತಂದರು ಅವರು. ಈ ಥರ ತುಂಬಾ ನನಗೆ ಭಾರಿ